ಇನ್ನು ಮುಂದಿನ ಸುದ್ದಿಯನ್ನ ನೋಡೋದಾದ್ರೆ ಸಾವ್ಕಾರ್ ವರ್ಸಸ್ ಡಿ ಕೆ ಶಿವಕುಮಾರ್ ವಿರುದ್ಧದ ವಾರ ಯಾಕೋ ಸೈಲೆಂಟ್ ಆಯ್ತು ಅನಿಸ್ತಿದೆ. ಡಿ ಕೆ ಶಿವಕುಮಾರ್ ಯಾವಾಗೂ ತಲೆ ಕೆಡಿಸ್ಕೊಂಡಿಲ್ಲ, ಏನು ಮಾಡ್ತಾರೋ ಮಾಡ್ಕೊಳ್ಳಿ, ಸಿಡಿ ಅಲ್ಲ ಏನು ರಮೇಶ್ ಜಾರಕಿಹೊಳಿ ಲಖನ್ ಜಾರಕಿಹೊಳಿ ಮಾತಾಡಿದ್ದೆ ಆಡಿದ್ದು ಡಿ ಕೆ ಶಿವಕುಮಾರ್ ಸಿಡಿ ಫ್ಯಾಕ್ಟರಿ ಅಂತಿದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ನ ಬೈದಿದ್ದೆ ಬೈದಿದ್ದು ಸಿಡಿ ಅಲ್ಲ ಆಗುತ್ತೆ ಇಲ್ಲ ಆಗುತ್ತೆ ಸುಮಾರು 120 ಜನನ ಬ್ಲಾಕ್ ಮೇಲ್ ಮಾಡ್ತಿದ್ರೆ ಅಂತ. ಡಿ ಕೆ ಶಿವಕುಮಾರ್ ಮಾತ್ರ ತಲೆ ಕೆಡಿಸ್ಕೊಂಡಿಲ್ಲ. ರಮೇಶ್ ಜಾರಕಿಹೊಳಿ ತೀವ್ರ ಒತ್ತಡಕ್ಕೊಳಗಾಗಿದ್ದಾರೆ, ಅವ್ರಿಗೆ ಮಂತ್ರಿ ಪದವಿ ಸಿಕ್ಕಿಲ್ಲ ಅನ್ಬಿಟ್ಟು ತಲೆ ಕೆಡಿಸ್ಕೊಬಿಟ್ಟು ಅವ್ರನ್ನ ಹಾಸ್ಪಿಟ್ಲಿಗೆ ಸೇರಿಸಿ ಚೆಕಪ್ ಮಾಡಿಸಿ ಅಂತ ಹೇಳವ್ರೆ. ಇದು ಒಂದು ಕಡೆ. ಮತ್ತೊಂದು ಕಡೆ ಇದು ಇದು ಡಿ ಕೆ ಶಿವಕುಮಾರ್ ಹೇಳ್ತಿರೋಂತ ಮಾತು. ಮತ್ತೊಂದ್ ಕಡೆ ನನಗೆ ಪರ್ಸನಲ್ ಆಗಿ ಕಾಡ್ಬೇಕು ಕೇಳ್ಬೇಕು ಅಂದ ಪ್ರಶ್ನೆ, ಎಲ್ಲೋದು ಸ್ಯಾಂಟ್ರೋ ರವಿ? ಸ್ಯಾಂಟ್ರೋ ರವಿ ಪ್ರಕರಣವನ್ನ ಸೈಲೆಂಟ್ ಮಾಡೋಕ್ಕಾಗಿ ಸರ್ಕಾರ ಸುಮ್ಮನಿದ್ದ ರಮೇಶ್ ಜಾರಕಿಹೊಳಿ ಬಾಯನ್ನ ಬೆಚ್ಚಿಸಿತ ಅನ್ನೋ ನನಗೆ ಪರ್ಸನಲ್ ಆಗಿ ನೋಡುವಾಗ ಅನ್ಸಿದ್ದು. ಹೋಗುರು ನಿಂಗೆ ಸಿ ಡಿ ಆಯ್ತು, ಅಲ್ಲಿ ಆರೋಪ ಮುಕ್ತ ಆಯ್ತು, ಆರೋಪ ಮುಕ್ತ ಆಗ್ತಿದ್ದಂಗೆನೆ ಸಮರ ಸಾರಬಹುದಿತ್ತು. ಸರ್ಕಾರಕ್ಕೆ ಅತೀ ದೊಡ್ಡ ಕಂಟಕವಾಗಿತ್ತು ಸ್ಯಾಂಟ್ರೋ ರವಿ, ಅವನ ಅರೆಸ್ಟ್ ಕೂಡ ಆಯ್ತು. ಸುದ್ದಿನೇ ಇಲ್ಲ. ಅದನ್ನ ಸೈಲೆಂಟ್ ಮಾಡೋಕ್ಕೋಸ್ಕರ ರಮೇಶ್ ಜಾರಕಿಹೊಳಿ ಕೈಯಲ್ಲಿ ಇಂಥದೊಂದು ಫೇಕ್ ಬಾಂಬ್, ಹುಸಿ ಬಾಂಬ್, ನಿಜನೂ ಇರ್ಬೋದೇನೋ ಗೊತ್ತಿಲ್ಲ. ನಿಜ ಆಗಿದ್ರೆ ಡಿ ಕೆ ಶಿ ಅಷ್ಟೊಂದು ಕಾನ್ಫಿಡೆನ್ಸ್ ಆಗಿರ್ತಾರ? ಏನ ಮಾಡ್ಕೊಳ್ಳಿ ಬಿಡು. ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದಿಷ್ಟು ಫೋಟೋಗಳು ಬ್ಲರ್ ಮಾಡಿ ಫೋಟೋಗಳನ್ನ ಇದು ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಹಾಗೆ ಹೇಗೆ ಅಂತ. ಸೋ ಕೆಲವರ ಫೋಟೋ ಅಲ್ವಾ, ಬ್ಲರ್ ಫೋಟೋ ಇಲ್ಲ, ಅದು ಆಕ್ಚುಲಿ ಬೇರೆ ರಾಜ್ಯದ ಬಿಜೆಪಿ ನಾಯಕನ ಫೋಟೋ ಅದು. ಓಕೆ, ಅದಕ್ಕೆ ಕಾಂಗ್ರೆಸ್ ನವರು ತಿರುಗಿ ಕೊಟ್ಟು ನೋಡ್ರಪ್ಪ ಧೈರ್ಯ ಇದ್ರೆ ಏನು ಬ್ಲರ್ ಮಾಡಿದ್ರೆ ಬಿಡ್ರಪ್ಪ ಅಂದ್ಬಿಟ್ಟು ಟ್ರೋಲ್ ಮಾಡ್ತಿದ್ದಾರೆ. ನಾ ನಿಮ್ಗೆ ತಾಕತ್ತಿದ್ರೆ ಬ್ಲರ್ ಮಾಡಿದ್ರೆ ಫೋಟೋಗಳು ಬಿಡಿ, ಇದು ಬಿಜೆಪಿ ಮಾನ ಬಿಜೆಪಿರೇ ಕಳ್ಕೊಳ್ತಿದ್ದಾರೆ ಅಂತ. ಯಾವುದೋ ಒಂದು ಸಿಡಿ ತರ ಒಂದು ಅಶ್ಲೀಲವಾಗಿರ್ತಕ್ಕಂಥ ಫೋಟೋವನ್ನ ಬ್ಲರ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಮಾಡ್ತಿದ್ದಾರೆ, ಇದು ಯಾರು ಹೇಳಿ ಹಾಗೆ ಹೇಗೆ ಅಂತ. ಸೊ ಅದು ಬಿಜೆಪಿ ನಾಯಕನ ಫೋಟೋ ಅಂದ್ಬಿಟ್ಟು ಕಾಂಗ್ರೆಸ್ ತಿರುಗಾಟ್ ಕೊಡ್ತಾ ಇದಾರೆ. ಸೊ ಅಲ್ಲಿಗೆ ಬಂದು ನಿಂತಿದ್ದಾರೆ ರಾಜ್ಯ ಸಿ ಡಿ ಪಾಲಿಟಿಕ್ಸ್ ರಾಜಕಾರಣ ನೋಡ್ಬೇಕಿದೀನಿ ಯಾವ ಪಾಯಿಂಟ್ಗೆ ಹೋಗುತ್ತೆ. ಸರ್ಕಾರದ ಪರವಾಗಿ ಯಾರು ಮಾತಾಡ್ತಾ ಇಲ್ಲ, ಈ ಸುಧಾಕರ್, ಮುನಿರತ್ನ, ಒಂದಷ್ಟು ಜನ ಅಲ್ಲಿ ಅಶ್ವಥ್ ನಾರಾಯಣ ವಿರೋಧ ಪಕ್ಷ ಅವರು ಇವ್ರವ್ರು ಸಿದ್ದರಾಮಯ್ಯ ಅಂದ್ರೆ ಒಂದೇ ಸಮ ಮಾತಾಡ್ತಾರೆ. ಸೆಂಟ್ರ ರವಿ ವಿಚಾರಕ್ಕೆ ಯಾರು ಮಾತಾಡಿಲ್ಲ, ರಮೇಶ್ ಜಾರಕಿಹೊಳಿ ವಿಚಾರಕ್ಕೆ ಯಾರು ಮಾತಾಡಿಲ್ಲ. ಸುಮ್ಮನೆ ಅವ್ನು ಬಾಂಬ್ ಬಿಟ್ರ ಸ್ಯಾಂಟ್ ನಂಗೆ ಸ್ಯಾಂಟ್ರ ರವಿ ಕೇಸ್ ಏನಾಯ್ತು ಅಂತ ಗೊತ್ತಾಗಬೇಕು. ನೋಡೋಣ ಮತ್ತಷ್ಟು ತೆಗೆದು ನೆಕ್ಸ್ಟ್ ನ್ಯೂಸ್ ಅಲ್ಲಿ ನ್ಯೂಸ್ ಚಾನಲ್ ಸೈಲೆಂಟ್, ಎಲ್ಲರೂ ಸೈಲೆಂಟ್ ಇದಕ್ಕಿದ್ದಂಗೆ ನಾವೇ ಫಾಲೋ ಅಪ್ ಮಾಡೋಣ. ಖಂಡಿತ ಖಂಡಿತ.